ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು 10ನೇ ತರಗತಿಯ ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಅಥವಾ ಫಸ್ಟ್ ಇಯರ್ ಬುಕ್ನಲ್ಲಿರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಸೊ ಇಲ್ಲಿ ಒಂದು ಪ್ರಶ್ನೆ, 10ನೇ ಪ್ರಶ್ನೆ, 10ನೇ ಪುಸ್ತಕದಲ್ಲಿನ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ. ಒಂದು ಸುರುಳಿ ಇದೆ, ಆ ಸುರುಳಿಯು ಅರೆ ವೃತ್ತಗಳಿಂದ ಮಾಡಲ್ಪಟ್ಟಿದೆ. ಅವುಗಳ ಕೇಂದ್ರಗಳು ಎ ಮತ್ತು ಬಿ ನಲ್ಲಿ ಕೇಂದ್ರಗಳನ್ನು ಬದಲಾಗುತ್ತಾ ಇರುತ್ತವೆ. ಸೊ ಮೊದಲನೇ ವೃತ್ತವನ್ನು ಎ ಕೇಂದ್ರವಾಗಿರಿಸಿ 0.5 ಸೆಂಟಿಮೀಟರ್ ಒಂದು ವೃತ್ತವನ್ನು ಎಳೆದು, ಎರಡನೇ ವೃತ್ತವನ್ನು 1 ಸೆಂಟಿಮೀಟರ್ ಬಿ ಕೇಂದ್ರವಾಗಿರಿಸಿಕೊಂಡು, ಎರಡನೇ ವೃತ್ತ ಮತ್ತೆ ಎ ಕೇಂದ್ರವಾಗಿರಿಸಿ, ಮೂರನೇ ವೃತ್ತ ಮತ್ತೆ ಬಿ ಕೇಂದ್ರವಾಗಿರಿಸಿ, ನಾಲ್ಕನೇ ವೃತ್ತ ಎ ಬಿ ಈ ರೀತಿ ಕೇಂದ್ರಗಳನ್ನು ಬದಲಾವಣೆ ಮಾಡ್ತಾ 0.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೆಚ್ಚಿಸುತ್ತಾ ಅರೆ ವೃತ್ತಗಳನ್ನು ಎಳೆದಿದ್ದಾರೆ. ಅಂತಹ ಒಂದು ಸುರುಳಿಯ 13 ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಒಂದು ಸುರುಳಿಯ ಉದ್ದವನ್ನು ಕಂಡುಹಿಡಿಯಿರಿ ಅನ್ನೋ ಒಂದು ಪ್ರಶ್ನೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿ ಗಿವನ್ ಕ್ವಶನ್ ಈಸ್ ವಾಟ್ ಈಸ್ ದ ಕ್ವಶನ್ ಮೀನ್ಸ್ ಎ ಸ್ಪೈರಲ್ ಈಸ್ ಮೇಡ್ ಅಪ್ ಆಫ್ ಎ 13 ಸೆಮಿ ಸರ್ಕಲ್ಸ್. ಸೊ ಫಸ್ಟ್ ಸೆಮಿ ಸರ್ಕಲ್ ಈಸ್ ಮೇಡ್ ಬೈ ಟೇಕಿಂಗ್ ಎ ಆಸ್ ಎ ಸೆಂಟರ್ ಆ್ಯಂಡ್ ಇಟ್ಸ್ ರೇಡಿಯಸ್ ಈಸ್ 0.5 ಸೆಂಟಿಮೀಟರ್. ಅಗೇನ್ ಸೆಕೆಂಡ್ ಸರ್ಕಲ್ ಈಸ್ ಡ್ರಾನ್ ವಿತ್ ಸೆಂಟರ್ ಬಿ ಆಸ್ ಆ್ಯಂಡ್ ಇಟ್ಸ್ ರೇಡಿಯಸ್ ಈಸ್ 1 ಸೆಂಟಿಮೀಟರ್. ಆ್ಯಂಡ್ ಅಗೇನ್ ಒನ್ ಮೋರ್ ಸರ್ಕಲ್ ಈಸ್ ಡ್ರಾನ್ ವಿತ್ ಸೆಂಟರ್ ಎ ಆ್ಯಂಡ್ ಇಟ್ಸ್ ರೇಡಿಯಸ್ ಈಸ್ 1.5 ಸೆಂಟಿಮೀಟರ್. ಅಗೇನ್ ಒನ್ ಮೋರ್ ಸರ್ಕಲ್ ಈಸ್ ಡ್ರಾನ್ ವಿತ್ ಸೆಂಟರ್ ಬಿ. ಸೊ ಲೈಕ್ ದಿಸ್ ದ ಸೆಂಟರ್ಸ್ ಆರ್ ಚೇಂಜಿಂಗ್ ಆಲ್ಟರ್ನೇಟಿವ್ಲಿ ಎ ಆ್ಯಂಡ್ ಬಿ. ಸೊ ಆ್ಯಂಡ್ ರೇಡಿಯಸ್ ಈಸ್ ಇನ್ಕ್ರೀಸಿಂಗ್ ಬೈ 0.5 ಸೆಂಟಿಮೀಟರ್ ಫಾರ್ ಈಚ್ ನೆಕ್ಸ್ಟ್ ಸೆಮಿ ಸರ್ಕಲ್. ಸೊ ಲೈಕ್ ದಿಸ್ ದೇ ಮೇಡ್ ಟೋಟಲ್ 13 ಸೆಮಿ ಸರ್ಕಲ್ಸ್. ವೈ ನೀಡ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ 13 ಸೆಮಿ ಸರ್ಕಲ್ಸ್. ಓಕೆನಾ? ಸೊ ಲೈಕ್ ದಿ ಹಿಯರ್ ವಿ ಹ್ಯಾವ್ ರೇಡಿಯಸ್ ಆಫ್ ಈ ಸೆಮಿ ಸರ್ಕಲ್. ಫಸ್ಟ್ ಸೆಮಿ ಸರ್ಕಲ್ 0.5, ಸೆಕೆಂಡ್ ಸೆಮಿ ಸರ್ಕಲ್ ಇಸ್ 1 ಸೆಂಟಿಮೀಟರ್, ಥರ್ಡ್ ಈಸ್ 1.5, ಫೋರ್ತ್ ಈಸ್ 2 ಸೆಂಟಿಮೀಟರ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದಾಗ, ಈ ಎಲ್ಲ ಸೆಮಿ ಸರ್ಕಲ್ಗಳ ಲೆಂತ್ ಫೈಂಡ್ ಮಾಡಬೇಕಾದಾಗ ನಾವು ಇಲ್ಲಿ ಮೊದಲು ತಿಳ್ಕೋಬೇಕಾಗಿದ್ದಾಗ, ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಲೆಂತ್ ಎಷ್ಟು? ದಟ್ ಈಸ್ 2πr. ಸೊ ಲೆಂತ್ ಆಫ್ ಎ ಒನ್ ಸರ್ಕಲ್ ಇಸ್ 2πr, ಲೆಂತ್ ಆಫ್ ಎ ಸೆಮಿ ಸರ್ಕಲ್ ಇಸ್ 2πr/2, ದಟ್ ಈಸ್ 2 ವಿಲ್ ಗೆಟ್ ಕ್ಯಾನ್ಸಲ್ πr. ಸೊ ಲೆಂತ್ ಆಫ್ ಎ ಈಚ್ ಸೆಮಿ ಸರ್ಕಲ್ ಇಸ್ πr. ಸೊ ಫಸ್ಟ್ ಸೆಮಿ ಸರ್ಕಲ್ ಏನಾಗಿದೆ? ಸೊ ಲೆಟ್ ದಟ್ ಈಸ್ ಲೆಟ್ ವಿಲ್ ಟೇಕ್ ದ ಲೆಂತ್ ಲೆಂತ್ ಆಫ್ ಈಚ್ ಸೆಮಿ ಸರ್ಕಲ್ ಲೈಕ್ ದಿಸ್ ವಿಲ್ ಟೇಕ್ ಫಸ್ಟ್ ಸೆಮಿ ಸರ್ಕಲ್ ಇಸ್ L1, ಸೆಕೆಂಡ್ ಸೆಮಿ ಸರ್ಕಲ್ ಇಸ್ L2, ಥರ್ಡ್ ಸೆಮಿ ಸರ್ಕಲ್ ಇಸ್ L3. ಸೊ ಈ ರೀತಿ 13 ಸೆಮಿ ಸರ್ಕಲ್ ಇಸ್ 13. ಸೊ ಪ್ರತಿಯೊಂದು ಅರ್ಧ ವೃತ್ತದ ಉದ್ದಗಳನ್ನು L1, L2, L3, L4 ಅಪ್ ಟು L13ರವರೆಗೆ ನಾವು ಚೂಸ್ ಮಾಡ್ಕೊಳ್ಳೋಣ. ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ ಎ ಟೋಟಲ್ ಲೆಂತ್ ಆಫ್ ದ ದಟ್ ಸ್ಪೈರಲ್, ಟೋಟಲ್ ಲೆಂತ್ ಆಫ್ ದ ಸ್ಪೈರಲ್ ಸುರುಳಿಯ ಒಟ್ಟು ಉದ್ದ. ಸೊ L1 ಪ್ಲಸ್ L2 ಪ್ಲಸ್ L3 ಪ್ಲಸ್ ಅಪ್ ಟು L13. ಸೊ ಪೈ ಇಲ್ಲಿ L1 ಉದ್ದ πr1, πr2, πr3 ಆ್ಯಂಡ್ πr13 ಅಂತ ಅರ್ಥ. ಸೊ ನಾವೇನು ಮಾಡ್ತೀವಿ ಅಂದಾಗ, πr13 ಬಂದಿದ್ದಾಗ, ಸೊ ಪೈ ಎಲ್ಲ ಕಡೆ ಇದೆ, ಸೊ ಪೈಯನ್ನು ಕಾಮನ್ ತೆಗೆದುಕೊಂಡಾಗ, ಸೊ ಇಲ್ಲಿ R1 ಪ್ಲಸ್ R2 ಪ್ಲಸ್ R3 ಮತ್ತು R13ವರೆಗೆ ಇವೆ ಅಂತ ಅರ್ಥ. ಸೊ ನಾನೇನು ಮಾಡ್ತೀನಿ, R1 R2ಗಳ ಬೆಲೆಯನ್ನು ಆದೇಶಿಸೋಣ. ಸೊ R1 ವ್ಯಾಲ್ಯೂ ಎಷ್ಟಾಗಿದೆ? 0.5, 1.5 ಡ್ಯಾಶ್ ಡ್ಯಾಶಸ್. ಸೊ ನಾವು ಇದನ್ನು ಗಮನಿಸಿದಾಗ ಇಟ್ ಈಸ್ ಎನ್ ಎ ಪಿ. ಸೊ ಇದೊಂದು ಸಮಾಂತರ ಏನು ಶ್ರೇಡಿಯಾಗಿದೆ. ಸಮಾಂತರ ಶ್ರೇಡಿಯಲ್ಲಿ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನು? ಇಲ್ಲಿ ಮೊತ್ತ ಕಂಡುಹಿಡಿಬೇಕಾಗಿಲ್ಲ. ಸೊ ಎನ್ ಪದಗಳ ಮೊತ್ತ ಕಂಡುಹಿಡಬೇಕಾದಾಗ ನಾವು ಡೈರೆಕ್ಟಾಗಿ ಮುಂದಿನ, ಸೊ SN ಈಸ್ ಕೊಟ್ಟಿದೆಯಲ್ಲ, SN ಅನ್ನು ತೆಗೆದುಕೊಂಡು ಅವಶ್ಯಕತೆ ಇಲ್ಲ. ಸೊ SN ಈಸ್ ಕೊಟ್ಟು ಎನ್ ಬಿಟ್ಟು ಹಿಡಿದ್ಬೇಕು 2a + (n-1)(d). ನಾವು ಹಿಂದೆ ಮಾಡಿದೆವಲ್ಲ, ಸೊ ಆ ಸೂತ್ರವನ್ನು ಬಳಸಿ ನಾವು ಇಲ್ಲೇನು ಮಾಡ್ಬೋದು ಅಂದಾಗ (n×d). ಸೊ ಈ ಸೂತ್ರವನ್ನು ಬಳಸಿ ನಾವು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಸೊ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ? 13. ಸೊ 13 ಇದೆ, ಸೊ 13/2. ಎ ವ್ಯಾಲ್ಯೂ, ಸೊ 2 × a ವ್ಯಾಲ್ಯೂ 0.5. ಸೊ 13 - 1 ಅಂದಾಗ ಎಷ್ಟು ಬರುತ್ತೆ ಅಂದಾಗ, ಸೊ ಇಲ್ಲಿ SN ಸೂತ್ರವನ್ನು ಬಳಸಿ ನಾವು ಇಲ್ಲಿ ಮೊತ್ತವನ್ನು ಕಂಡುಹಿಡಿದಾಗ, ಸೊ ಇಲ್ಲಿ ಎ ವ್ಯಾಲ್ಯೂ ಎಷ್ಟಾಗಿದೆ? ಸೊ 0.5. ಡಿ ವ್ಯಾಲ್ಯೂ ಎಷ್ಟು? 0.5. ಸೊ (n-1) ಆಗ (n-1) ಇಸ್ ಎನ್ ಇಸ್ 13, 13 - 1 ಇಸ್ 12. ಸೊ 12 × 0.5 ಆಗುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ ಅಂದಾಗ, 0.5 × 2, ನಾವು ಯಾವುದೇ ಸಂಖ್ಯೆಯನ್ನು 0.5ನಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಅದರ ಅರ್ಧ ಆಗುತ್ತೆ ಅಂತ ಅರ್ಥ. ಸೊ 10 × 0.5 ಇಸ್, ಸೊ ನಾವು 10 × 0.5 ಮಾಡಿದಾಗ, ಸೊ ಇದು 10 ಅರ್ಧ ಎಷ್ಟು? 5. ಸೊ 5 ಸಿಗುತ್ತೆ ಅಂತ ಅರ್ಥ. ಸೊ 100 × 0.5 ಇಸ್, ಸೊ 50 ಸಿಗುತ್ತೆ ಅಂತ ಅರ್ಥ. ಸೊ ದಟ್ ಈಸ್ 50. ಸೊ ಈ ರೀತಿಯಲ್ಲಿ ನಾವು ಶಾರ್ಟ್ ಕೂಡ ಬಳಸ್ಬೋದು. ಸೊ 2 × 0.5 ಇಸ್ 1 ಆ್ಯಂಡ್ 12 × 0.5 = 6. ಸೊ 1 + 6 = 7. ಸೊ 7 ವಿಲ್ ಗೆಟ್ ಕ್ಯಾನ್ಸಲ್. ಸೊ ದಟ್ ಈಸ್ ಆ್ಯಂಡ್ 2 × 1 = 2, 2 × 11 = 22. ಸೊ 11 × 13 = 143 ಇಸ್ ದ ಲೆಂತ್ ಆಫ್ ದಟ್ ಸ್ಪೈರಲ್. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಗಳನ್ನು ನಾವೀಗ, ಸೊ ಇಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅಂದಾಗ, ಸೊ ಇಲ್ಲೊಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಮೊದಲನೆಯ ಒಂದು ಋಣಾತ್ಮಕ ಪದ, ಫಸ್ಟ್ ನೆಗೆಟಿವ್ ಟರ್ಮ್ ಆಫ್ ದಿಸ್ ಎ ಪಿ, ಫೈಂಡ್ ಔಟ್ ದ ವಿಚ್ ಟರ್ಮ್ ಈಸ್ ಫಸ್ಟ್ ನೆಗೆಟಿವ್ ಟರ್ಮ್ ಅಂತ ಅರ್ಥ. ಸೊ ಇಲ್ಲಿ ವಿಚ್ ನೆಗೆಟಿವ್ ಟರ್ಮ್ ಕೇಳಿದಾಗ ನಮಗೆ ಇಲ್ಲಿ ಏನು ತಿಳ್ಕೋಬೇಕಂದಾಗ, ನಾವು ನೆಗೆಟಿವ್ ಟರ್ಮ್ 0 ನಂತರ ಬರುತ್ತೆ ಅಂತ ಅರ್ಥ. ಸೊ ಇಟ್ ವಿಲ್ ಗೆಟ್ -1 ಆಫ್ಟರ್ 0. ಸೊ ಇಟ್ ಮೇ ಬಿ 0 ಮೇ ಬಿ ಟರ್ಮ್ ಆಫ್ ದಿಸ್ ಎ ಪಿ ಆರ್ ಮೇ ನಾಟ್ ಬಿ. ಇದರ ಒಂದು ಪದ ಆಗಿರ್ಬೋದು. 0 ಒಂದು ಪದ ಆಗಿದ್ದರೆ, ಎಕ್ಸಾಂಪಲ್ ಇದರ ಒಂದು 0 ಒಂದು 20ನೇ ಪದ ಆಗಿದೆ ಅದನ್ನು ಗೆಸ್ ಮಾಡೋಣ. 20ನೇ ಪದ 0 ಆಗಿದ್ದರೆ 21ನೇ ಪದ ಏನಾಗುತ್ತೆ? ಮೊದಲನೇ ನೆಗೆಟಿವ್ ಟರ್ಮ್ ಆಗುತ್ತೆ. ಒಂದು ವೇಳೆ ಈ 0 ಇಸ್ ನಾಟ್ ಎ ಟರ್ಮ್, ನಾಟ್ ಎ ಟರ್ಮ್ ಅಂದಾಗ ನಮಗೆ 0 ಇದರಲ್ಲಿ ಒಂದು ಪದ ಆಗಿರದೇ ಇದ್ದಾಗ, ಇಲ್ಲಿ ಕೇಳ್ಬೋದು ಇದು 0 ಇದು ಪದ ಇಲ್ಲ ಅಂದಾಗ ನಮ್ಗೆ ಏನು ಸಿಗುತ್ತೆ ಅಂದಾಗ ಎನ್ ವ್ಯಾಲ್ಯೂ ಪಾಯಿಂಟಲ್ಲಿ ಸಿಗುತ್ತೆ. ಎಕ್ಸಾಂಪಲ್ 20.5 ಸಿಗುತ್ತೆ.
20.6 एस्टो सो इतने पॉइंटली नमेंगे सिगुत्तदे इफ इट इज नॉट ए टर्म वेन इट इज नॉट ए टर्म विल गेट आंसर इन डेसिमल सो इफ यू आर गेटिंग इन डेसिमल जो जीरो इज ए डेसिमल टर्म सो इट इज नॉट पॉसिबल सो 20 वो नंबर सिगुत्तल 20 नंतर बरोदु यावुदु 21 अंत अर्थ 21 21st टर्म इल्लि इदे नेगेटिव टर्म अंत ना माडबहुदु सो लेट्स इदु निमगे ई मुंदिन अंद्रे हिंदिन नावु ಪ್ರಾಬ್ಲಮ್ಸ್ ಅಲ್ಲಿ ಮಾಡಿದ್ವಿ ಪದ ಎಷ್ಟನೇ ಪದ ಅಂದಾಗ ನಾವು ಎ ಎನ್ ಸೂತ್ರವನ್ನು ಬಳಸ್ತೀವಿ ಸೊ ಎ ಎನ್ ಇಸ್ ಗುಡ್ ಎ ಪ್ಲಸ್ ಆಫ್ ಎನ್ ಮೈನಸ್ ಟ್ವೆಂಟಿ ಎ ವ್ಯಾಲ್ಯೂಸ್ 121 ಡಿ ವ್ಯಾಲ್ಯೂಸ್ ಮೈನಸ್ 4 ಆ್ಯಂಡ್ ಎ ಎನ್ ವ್ಯಾಲ್ಯೂ 0 ತೆಗೆದುಕೊಂಡು ನಾವು ಸಾಲ್ವ್ ಮಾಡ್ತಾ ಹೋದಾಗ ಸೊ ಇಲ್ಲಿ 121 ಈ ಕಡೆ ಬಂದಾಗ ಮೈನಸ್ 121 ಮೈನಸ್ 4 ಇಂಟು ಎನ್ ಇಸ್ ಮೈನಸ್ 4 ಎನ್ ಮೈನಸ್ 4 ಇಂಟು ಮೈನಸ್ 1 ಇಸ್ ಪ್ಲಸ್ 4 ಸೊ ನೆಕ್ಸ್ಟ್ ಇನ್ನು ನಾವು ಮೈನಸ್ 4 ಪ್ಲಸ್ 4 ಈ ಕಡೆ ತಂದಾಗ ಏನಾಗುತ್ತೆ ಮೈನಸ್ 4 ಆಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದಾಗ ಇಲ್ಲಿ ಸೊ ಇಲ್ಲಿ सो इत इ मैनस 121 मैनस 4 इ मैनस 125 सो मैनस 4 आकड़े तेज डिवाइड बाय मैनस 4 आगते सो दैट विल बी एन अंतर्थ सो मैनस मैनस कैंसल फोर वन जो फोर सो 31.25 बरत सो 31 पॉइंट बंद अरे जीरो इज नॉट ए टर्म आफ् दिस एपी दैट मीन इट आफ्टर जीरो सो 31st टर्म ऐसे पॉजिटिव टर्म आगे सो 32nd टर्म विल बी द नेगेटिव फस्ट नेगेटिव टर्म अरे 32ने पदों मोदलने ऋणात्मक पद आगे अंत अर्थ सो इष्टु प्रॉब्लम सॉल्यूशन रीतियल प्रश्न कोदलने ऋणात्मक पद याद पद अंत क्या अदी ना एन सूत्र बड़स्कुक टर्म मीन एन फार्मुला वी नीड टू यूज सो नेक्स्ट क्वेश्चन नोड़ी सो इलेन प्रश्न प्रश्न एन इजल टू अरे इन एन एपी एंत टर्म इज एम एंड एम टर्म इज एन देन फाइंड पी टर्म अंत पीने पद कंडी एम पद एन पद एम पीन पद कंडी इधर रीतल साल्व हलै मेथड है हलै मेथड फस्ट डायरेक्टी डी वैल्यू फाइंड सो डी वैल्यू फाइंड ऐन सूत्र अंदर एम माइनस सॉरी एपी माइनस एन ना रीतल यूजबू सो फादर इत हलै सूत्र ऐन सो इली ए सॉरी डी डायरेक्टी डी फाइंड सूत्र सो डी इज इक्वल्स टू ए पी माइनस ए क्यू अरे पी ना पद माइनस क्यू ना पद ए क्यू डिवाइडेड बाय पी माइनस क्यू अंत अर्थ सो इली एम ने पद एन पद को अद्वी ना एम माइनस एन डिवाइडेड बाय एम माइनस एन बरीबू सो एम पद ऐन एम पद सो इन ना तकबा एम एम टर्म इज एन सो दट विल एन माइनस एंथ टर्म विल बी एम दट विल बी एम डिवाइड बाय एम माइनस एन आगते सो इन सॉल्यूशन नमगेन माइनस वन सो डी वैल्यू एस्टू माइनस वन इत हल पद्धति ना इन पद्धतियों कूड़ी इन सम ऐन एरू चराक्षर रेखात्मक समीकरण मेथडल कड़स्बोद सो इन नानी अदे मेथडल है सो मेथडल ना बरी सो एम 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 एन पद अ प्लस आफ् एम मैनस वन डी एम पद ऐन एन सो एन एम प्लस ना एन पुटो रीति एन पद ऐन एन इज टू ए प्लस आफ् एन मैनस वन इंटू डी सो एन एन पद ऐन एम आगे सो इन प्लस आफ् एन विल पुट एम अंत अर्थ सो ए प्लस आफ् एन मैनस वन इंटू डी एज इट इस ना ಪುಟ್ಬೋದು ಸೊ ಇಲ್ಲಿ ನಾವೇನ್ಮಾಡ್ಬೇಕಂದಾಗ ಈ ಸಮೀಕರಣವನ್ನು ಸಾಲ್ವ್ ಮಾಡಬೇಕು ಸಾಲ್ವ್ ದೀಸ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ದಟ್ ಮೀನ್ಸ್ ನಾವು ಈ ಸಮೀಕರಣ 1 ರಲ್ಲಿ ಸಮೀಕರಣ 2 ಅನ್ನು ಸಬ್ಟ್ರಾಕ್ಟ್ ಮಾಡೋಣ ಸಬ್ಟ್ರಾಕ್ಟ್ ಕಳೆಯಿರಿ ಅಂತ ಅರ್ಥ ಸಮೀಕರಣ 1 ಏನಾಗಿದೆ ಸಮೀಕರಣ 1 ರಲ್ಲಿ ಫಸ್ಟ್ ಪದ ಏನಿದೆ ಎನ್ ಇದೆ ಸೊ ಎನ್ ಮೈನಸ್ ಎಮ್ ಸೊ ಎನ್ ಮೈನಸ್ ಎಮ್ ಈಸ್ ಈಕ್ವಲ್ಸ್ ಟು ಸೊ ಇಲ್ಲಿ ಈ ಕಡೆ ಆರ್ ಎಚ್ ಎಸ್ ಇರೋದು ಎ ಪ್ಲಸ್ ಆಫ್ ಎನ್ ಎಮ್ ಮೈನಸ್ ಯುನಿಟಿ ಸೊ ಇದು ಆಸ್ ಇಟ್ ಈಸ್ ಬರ್ಕೊಂಡು ಸೊ ಮೈನಸ್ ಸಬ್ಟ್ರಾಕ್ಟ್ ಮಾಡೋದು ಸೊ ಮೈನಸ್ ಇದನ್ನು ನಾವು ಬ್ರಾಕೆಟಲ್ಲಿ ಬರೆದುಕೊಳ್ಳೋಣ ಸೊ ಈಗ ಬ್ರಾಕೆಟ್ ನಾವು ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದಾಗ ಸೊ ಎಮ್ ಎ ಡಿ ಇಂಟು ಎಮ್ ಈಸ್ ಎಮ್ ಡಿ ಇಂಟು ಮೈನಸ್ ಒನ್ ಈಸ್ ಮೈನಸ್ ಡಿ ಸೊ ಅದೇ ರೀತಿ ಇಲ್ಲಿ ಸಾಲ್ವ್ ಮಾಡಿದಾಗ ಇದು ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಪ್ಲಸ್ ಅಗೇನ್ ಇದು ಮೈನಸ್ ಆಗುತ್ತೆ ಸೊ ಡಿ ಇಂಟು ಎನ್ ಈಸ್ ಎನ್ ಡಿ ಅದೇ ರೀತಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಡಿ ಇಂಟು ಒನ್ ಈಸ್ ಡಿ ಸೊ ಇಲ್ಲಿ ಏನು ಮಾಡ್ಬೇಕಂದಾಗ ಇದು ಮೈನಸ್ ಡಿ ಇದು ಪ್ಲಸ್ ಡಿ ಗೆಟ್ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ಇಲ್ಲಿ ಮೈನಸ್ ಎ ಪ್ಲಸ್ ಎ ಕೂಡ ಗೆಟ್ ಕ್ಯಾನ್ಸಲ್ ಆಗುತ್ತೆ ಉಳಿದಿರೋದು ಎಮ್ ಡಿ ಪ್ಲಸ್ ಎಮ್ ಡಿ ಮೈನಸ್ ಎನ್ ಡಿ ಸೊ ಎಮ್ ಡಿ ಮೈನಸ್ ಎನ್ ಡಿ ಇಲ್ಲಿ ಡಿ ಕಾಮನ್ ಇದೆ ಡಿ ಕಾಮನ್ ತೆಗೆದುಕೊಂಡಾಗ ಎಮ್ ಮೈನಸ್ ಎನ್ ಬರುತ್ತೆ ಸೊ ಡಿ ಇಸ್ ಈಕ್ವಲ್ಸ್ ಟು ಎಮ್ ಎನ್ ಮೈನಸ್ ಎಮ್ ಡಿವೈಡ್ ಬೈ ಎಮ್ ಮೈನಸ್ ಎನ್ ಬರುತ್ತೆ ನಾವು ಇಲ್ಲಿ ಮೈನಸ್ ಕಾಮನ್ ತೆಗೆದುಕೊಂಡಾಗ ಎಮ್ ಮೈನಸ್ ಎನ್ ಎನ್ ಮೈನಸ್ ಎನ್ ಎನ್ ಮೈನಸ್ ಎನ್ ಎನ್ ಮೈನಸ್ ಎನ್ ಅಂದರೆ ಎನ್ ಮೈನಸ್ ಎಮ್ ಎನ್ ಮೈನಸ್ ಎಮ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ದಟ್ ಈಸ್ ಡಿ ವ್ಯಾಲ್ಯೂ ಇಸ್ ಮೈನಸ್ ಒನ್ ಸೊ ಇವು ಯಾವುದೇ ಮೆಥಡಲ್ಲಿ ಕೂಡ ನೀವು ಬಿಡಿಸ್ಬೋದು ಸೊ ನಮಗೆ ಈಗ ಡಿ ವ್ಯಾಲ್ಯೂ ಬಂದಿದೆ ಈ ಡಿ ವ್ಯಾಲ್ಯೂವನ್ನು ನಾವು ಸಮೀಕರಣ 1 ಅಥವಾ ಸಮೀಕರಣ 1ರಲ್ಲಿ ನಾವು ಪುಟ್ 2ರಲ್ಲಿ ಪುಟ್ ಮಾಡಿದಾಗ ನಮಗೆ ಏನ ಬೆಲೆ ಸಿಗುತ್ತದೆ ಸೊ ಫೈಂಡ್ ಔಟ್ ಎ ವ್ಯಾಲ್ಯೂ ಫ್ರಮ್ ಇಕ್ವೇಷನ್ 1 ಇಕ್ವೇಷನ್ 1 ಏನಿದೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಎಮ್ ಮೈನಸ್ ಒನ್ ಒನ್ ಇದೆ ಒನ್ ಇಂಟು ಡಿ ಇದೆ ಇಲ್ಲಿ ಸೊ ಡಿ ಮೇಲೆ ಪ್ಲೇಸ್ನಲ್ಲಿ ನಾನು ಮೈನಸ್ ಒನ್ ತುಂಬಿನಿ ಸೊ ಮೈನಸ್ ಒನ್ನಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಒನ್ ಇಂಟು ಮೀನ್ಸ್ ಮೈನಸ್ ಎಮ್ ಮೈನಸ್ ಒನ್ ಇಂಟು ಒನ್ ಮೈನಸ್ ಒನ್ ಈಸ್ ಪ್ಲಸ್ ಒನ್ ಸೊ ಪ್ಲಸ್ ಒನ್ ಆಗುತ್ತೆ ಸೊ ಇದು ಏನಾಗಿದೆ ಅಂದಾಗ ಈ ಸಮೀಕರಣ ಇದು ಪೂರ್ತಿ ಈ ಕಡೆ ಬರೆದುಕೊಂಡಾಗ ಎ ಮೈನಸ್ ಎಮ್ ಪ್ಲಸ್ ಮೈನಸ್ ಸಾರಿ ಎ ಪ್ಲಸ್ ಮೈನಸ್ ಎಮ್ ಪ್ಲಸ್ ಒನ್ ಇದೆ ಎ ಮೈನಸ್ ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ಸ್ ಟು ಎನ್ ಬರುತ್ತೆ ಸೊ ಏನಾದಾಗ ಈ ಮೈನಸ್ ಎಮ್ ಪ್ಲಸ್ ಒನ್ ಆ ಕಡೆ ತೆಗೆದುಕೊಂಡು ಹೋದಾಗ ಏನು ಬರುತ್ತೆ ಅಂದಾಗ ಸೊ ಎ ಈಸ್ ಈಕ್ವಲ್ಸ್ ಟು
एम प्लस एन माइनस वन सिगत सो ए वैल्यू एस्टू एम प्लस एन माइनस वन सम कड़ी पी न पद एजुक्वल टू ए माइनस सो ए प्लस आफ् पी माइनस वन एन स्थल पी सो एन स्थल पी एन माइनस वन पी माइनस वन इंटू डी सो ए वैल्यू एस्टू ए वैल्यू एस्टू इलिए ए वैल्यू एम प्लस एन माइनस वन सो एम प्लस एन माइनस वन डी वैल्यू एस्टू माइनस वन सो डी वैल्यू माइनस वन पुटी सो माइनस वन मल्टिप्लाई मादा ऐन सो माइनस वन इंटू पी इज माइनस पी माइनस वन इंटू माइनस वन इज प्लस वन सो प्लस वन माइनस वन कैंसल उल्दी एम प्लस एन माइनस पी एम प्लस एन माइनस पी सो ए पी न पद ऐन एम प्लस एन माइनस पी इंद पी न पद सो पी टर्म इज एम प्लस एन माइनस पी आगे अंतर्थ सो इतर वो सोल्यूशन आगे सो इले नेक्स्ट प्रश्न ऐन इफ सम आफ् एन टर्म्स आफ् ए पी इन प्रश्न नेर नानु पी यू सी फस्ट इयर बुक कॉपी सो सम आफ् एन टर्म्स अरे एन पद मत नान कन्नडदल्ली प्रश्न हेल्ता इतनी कन्नडदल्ली शॉर्टकट आगे बर्दीनि एन पद मत एन पी प्लस वन बै टू एन इंटू द ब्रैकेट एन माइनस वन क्यू इतना एस्टू एन पद मत आगे दिस इज द सम आफ् एन टर्म्स आफ् ए पी फाइंड द कॉमन डिफरेंस अरे वो पी मत क्यूगू कॉन्स्टेंट आगे कॉन्स्टेंट अरे चेंज आगे बेले फिक्स आगे अर्थ सो पी एंड क्यूगू स्थिर डी ने अरे सामान्य व्यत्यास फाइंड द कॉमन डिफरेंस क्या सो कॉमन डिफरेंस ना फाइंड नमु गई डी इज इक्वल टू ए टू माइनस ए वन अरे ना ए टू ए वन फाइंड ऑटोमेटिकली ना फाइंड सो डी वैल्यू फाइंड अर्थ सो ए वन अंदा नम गु ए वन अरे अर्थ ऐन एस वन अर्थ सो नम को एस एन को सम अंदाइन सम आफ् एन टर्म्स आफ् ए पी मत मत अंदाइन एस एन एस एन इज इक्वल टू इे सूत्र ऐन एस एन आगे अर्थ एस एन इज इक्वल टू एन पी प्लस वन बै टू एन माइनस एन इंटू द ब्रैकेट एन माइनस क्यू सो एस वन अरे एस वन इज नथिंग बट ए वन अरे मोदन पद अंतर्थ सो इले ए वन बेले एस वन ना एस वन बेले सो वन एन बेले वन वन इंटू पी सो इले एन बेले एस्टू वन सो वन इंटू वन माइनस वन वन माइनस वन जीरो आगे सो जीरो इंटू क्यू दिस होल टर्म विलकम जीरो सो इत पूर्ति जीरो आगे सो वन इंटू पी एस्टे पी आगे अर्थ सो इत पूर्ति जीरो आती सो इले वन माइनस वन एस्टू जीरो आगे सो जीरो इंटू इत पूर्ति टर्म जीरो आदा सो उल्दी वन पी इज पी अंतर्थ सो एस वन इज पी दट मीन ए वन इज पी अंतर्थ सो ए वैल्यू एस्टू सो नमेंगे ए वन वैल्यू सो सो मोदन पद ये पी आगे दट पी इज द फस्ट टर्म अंतर्थ सो नावेमोना सेकेंड टर्म फैंड सेकेंड टर्म ए टू फैंड फस्ट ना एस टू फैंड एस टू फैंड अर्थ ऐन ए वन प्लस ए टू अंतर्थ सो ए वन प्लस ए टू सो ए वन प्लस ए टू ना फैंड सो एस पी एस टू इन फैंड ना इे फार्मुला माइनस सो इले एन पी एन प्लस टू सो वन बै टू इंटू एन वैल्यू टू इंटू ब्रेक टू माइनस वन टू माइनस वन एस्टू वन आगे सो इले टू टू गेट कैंसल सो वन क्यू सो टू पी प्लस वन क्यू अंतर्थ सो एस टू अंदा ऐन ए वन प्लस ए टू अंतर्थ ही ना फैंड ए वन वैल्यू एस्टू सो वाट इस ए वन वैल्यू ए वन वैल्यू इस पी सो ए वन प्लस पी पुटी ए टू एज इट इस सो नेक्स्ट इत टू पी माइनस क्यू पी ना कड़े तेज माइनस पी आगे सो ए टू इज इक्वल टू टू पी प्लस क्यू एज इट इस बरको नेक्स्ट इले पी कड़े बंदा माइनस आगे सो इत टू पी अल पी कड़ा वन पी उड़े सो पी प्लस क्यू अंतर्थ सो इन ए टू आगे सो ए टू सो नम गे डी इज इक्वल टू ए टू माइनस ए वन ए टू ऐन पी प्लस क्यू सो ए वन ऐन माइनस पी सो प्लस पी सो माइनस ए वन मेले सो पी पी कैंसल ऐन उड़ीते क्यू उड़ीते सो क्यू इज द डी कॉमन डिफरेंस अंतर्थ सो इलेन ए टू इज पी प्लस क्यू ए वन इज पी सो सो इले ऐन सो ए टू एस्टू पी प्लस क्यू सो पी प्लस क्यू पी पी गेट कैंसल क्यू सो वाट इस द वैल्यू आफ् डी सो कॉमन डिफरेंस इज क्यू हाँ सो ना किलोन सल प्रश्न नोड़ी हेदर वो संभवनीयते अदी सो डोंट फियर बै रीडिंग जस्ट क्वेश्चन जस्ट गो आन सॉल्विंग यू विल गेट द सॉल्यूशन सो फस्ट इंत प्रश्न ना हेच्चु प्रयत्न इंत प्रश्न ना बिड़ी कॉन्फिडेंस बरतें किलोन सल ना प्राक्टिस यदे वो प्रॉब्लम सॉल्व मालू आंसर बरदर कॉन्फिडेंस लेवल विल बिकम जीरो आर विल बी डिक्रीज्ड सो डू मोर एंड मोर सोल्यूशन्स एंड गेट करेक्ट आंसर्स इफ यू आर नॉट गेटिंग अरे ना प्रयत्न ना सर उत्तर बढ़ते प्रॉब्लम्स सर सॉल्व कॉन्फिडेंस हेच्चे अदे वो वे प्राक्टिस ना निम्हे सोल्यूशन बरदेम कॉन्फिडेंस लेवल कड़ी आगे निम्म एक्साम कूड़ा मार्क्स कड़े अदे बी केयरफुल वैल सॉल्विंग द प्राक्टिसिंग प्रॉब्लम वैल सॉल्विंग बी कॉन्सेंट कॉन्सेंट्रेट आगे ना फोकस सॉल्व अब करेक्ट आगे आंसर सिगुत्ते आव नम कॉन्फिडेंस लेवल कूड़ा ऐनगुत्ते हेच्चागुत्ते अंत अर्थ सो इले मुंदिन ओंदु प्रश्न इदे इले मुंदिन प्रश्न एनिदे अंदाग इन्सर्ट सिक्स टर्म्स इन बिटवीन
थ्री एंड ट्वेंटी फोर इपत्नाक नु आर पद सी आर पद एंटू पदों समांतर श्रेणी इको सो दोज एट वी नीड टू इंसर्ट हाउ मेनी टर्म्स ए सिक्स टर्म्स बिटवीन थ्री एंड ट्वेंटी फोर सो लाइक दैट दोज ऑल एट टर्म्स वी आर इंसर्टिंग सिक्स प्लस दीज टू टर्म्स एट टर्म्स दोज आल एट टर्म्स शुड बी इन द एपी सो इपत्नाकर नदे एंटू पद सीरी वी नीड टू इंसर्ट सॉरी सिक्स टर्म्स सो सिक्स टर्म्स मीन लेट द फर्स्ट टर्म इज वी आर इंसर्टिंग दीज आर द सिक्स टर्म वी आर इंसर्टिंग बिटवीन थ्री एंड ट्वेंटी फोर सो फर्स्ट टर्म इज ए वन ए टू ए थ्री ए फोर ए फाइव ए सिक्स सो आर पद सेरस्तावी सेरस्तावी अंदा इली मोदलने पद ऐन मोदलने पद ऐन अंदा सो फर्स्ट टर्म इज थ्री सो मोदलने पद ए सो ए टू ऐन ए वन अंत अर्थ ए थ्री ऐन ए टू ए फोर ऐन ए थ्री सो इत ए सिक्स सेवन आगे सो इत ए सेवन आगे सो नेक्स्ट ऐन एट अरे एंटने पद ऐन इपत्नाकु आगते अर्थ सो नमी गे मोदलने पद यु ए वैल्यू सो ए वैल्यूज ए वैल्यू थ्री सो मोदलने पद यु थ्री अंतर्थ ए वैल्यू इज थ्री एंड एट एट एस ट्वेंटी फोर सो एट इज इक्वल टू ट्वेंटी फोर सो एट इज इक्वल टू एट अरे ए प्लस सेवेंटी नमु गए ना हिंदे कल्ती डायरेक्ट बरीबू इला फार्मुला कूड़ा यूज़ एट एंटने पद एस्टे ट्वेंटी फोर सो ट्वेंटी फोर इज इक्वल टू थ्री प्लस सेवेंटी थ्री ना इकट्ड तक ट्वेंटी फोर माइनस थ्री ट्वेंटी फोर माइनस थ्री इज ट्वेंटी वन सेवन डिवाइड में ट्वेंटी वन डिवाइड बाय थ्री सो डी वैल्यू इज एस्टू ट्वेंटी वन बै सेवन सो डी वैल्यू एस्टू थ्री अंतर्थ सो नमी एरू वैल्यू सिंह सो ए वैल्यू एस्टू थ्री डी वैल्यू एस्टू सॉरी ए वैल्यू थ्री मत डी वैल्यू कूड़ा सर बोथ आर थ्री सो थ्री एंड थ्री अंतर्थ ए वैल्यू थ्री इत डी वैल्यू थ्री आगे सो ना फैंड ए टू सो ए टू अंदर ए वन अंतर्थ सो ए टू मीन्स ए वन ए थ्री मीन ए टू अंतर्थ ए फोर मीन ए थ्री अंतर्थ सो ना ए टू इंद फैंड मत हो सो ए टू मीन ऐन ए टू अंदा नमु ए प्लस डी अंतर्थ सो ए टू फैंड नम ए वन वैल्यू सकते कैपिटल ए वन सो डी प्लस डी थ्री प्लस थ्री सिक्स नेक्स्ट ए थ्री फैंड ए प्लस टू डी इले ए थ्री फैंड ए टू वैल्यू सकते सो ए प्लस टू इंटू थ्री सो सिक्स नईन बढ़ते सो इतनी सोल्यूशन सोल्यूशन नोड़ी फ्रेंड्स यहाँ सोल्यूशन किलो डायरेक्ट मीनि सो इवेल आंसर्स नमगेन नेर यह रीति ना पद अरे आर पद एंट पद सेरसमु सो इंट पद सेस नावेमी एंट तेको सो एंट तेज सो इतने हतने पद आगे सो इतर प्लस सो एंटू प्लस इवेल मोदी को ना एंट्री में एंटू सो इत को पद एने पद आगे हतने पद सो ए टेन आगे अंतर्थ सो ए टेन तेज सालव इले एंटू पद सेसबूर पदू कहूँ सो परीक्षा इंत वो प्रश्न कानसस् सो जस्ट इत ट्विस्ट मतर किलो सल नमु अर्थ आगे सो प्रश्न ट्विस्ट मे नेर प्रश्न इटिबिड़े सो ना सोल्यूशन एंटू सेस ना गोति समांतर मध्य मात्र कल्ती ना वो पद मात्र सेसबूर दट ओनली इंसर्टिंग ए मी इू कूड़ा समांतर मध्यद रीतल बरवंत वो प्रश्न समांतर मध्य केवल एर संख्य ना अरे आरूर मत इपत्नाक है सो इपत्नाक नदे वो संख्य सेसदा नावे समांतर मध्य कंबू इधर नदे एर संख्य सेसा सेम इे प्रस्थित ना एर पद सेसू सो इतने इपत्नाक है सो इवर नदे एर पद सो ए वन ए टू सेसु सो इतने पद इनकने पद इट बिकम फोर्थ टर्म ए फोर इसको ना तेजको सालव नमेंगे प्रश्न रीतिया प्रश्न सालवबूद ओकेना सो नेक्स्ट प्रश्न हमोण इलेन प्रश्न अंदा इंसर्ट फाइव नंबर्स इलोन प्रश्न निम्हे होंमवर्क इंसर्ट फाइव नंबर्स बिटवीन एट एंड ट्वेंटी सिक्स सच दट द इन रिसल्टिंग सीक्वेंस शुड बी एपी अरे वो एंटू इपत्तार नदे ईद पद सेस ईद पद सेसद नर कूड़ा आोड़ू पदों समांतर श्रेणी इव रीतल ना ईद पद सेस आई पदों कंहिड़ी ओके फ्रेंड्स सो इत प्राक्टिस सो रीतिया प्रश्न कूड़ा परीक्षली बरबू सो इले प्रश्न द रेशियो आफ् सम आफ् ऐन एम आंड एंत टर्म आफ एन एपी इज एम स्क्वायर आंड एन स्क्वायर अरे एमने एनने पद समांतर श्रेणी एमने एनने पद अनुपात एस्टे एम स्क्वायर अनुपात एन स्क्वायर आदि नावे प्रूव शो दैट द एम आंड एंत टर्म्स रेशो सो एमने एन पद अनुपात ऐन टू एम माइनस वन डिवाइड बै टू एम वन माइनस वन इज टू 2n एन मैनस वन अंत ना साधि सो वी नीड टू प्रूव सो ऐन प्रूव में एमने एन पद अनुपात यह रीतल अनुपात सो इले अनुपात बरकोट्रे सो टू एम मैनस वन अनुपात टू एन मैनस वन अंत ना साधने सो इले ना कोई एम सम आफ् एन टर्म्स अरे एन पद एम पद मत भागे एन पद मत अद एम स्क्वायर बै एन अदल सो एम एम पद मत भागे एन एन पद मत सो सम आफ् एन एम टर्म्स डिवाइड बै सम आफ् एन टर्म्स इज्वल टू एम स्क्वायर बै एन सो एम टर्म्स सम आफ् एम टर्म्स मीन एस एम इज इक्वल टू
एस एम इज टू एम डिवाइड बै टू इंटू द ब्रैकेट टू ए प्लस आफ् सो एम माइनस वन अंत बरकोती सो एम माइनस वन इंटू डी अंत अर्थ सो एल एन एम एन अल ना एम पुटी अंत अर्थ सो सम आफ् इतनी नोड़ी सो सम आफ् एम टर्म्स इज एम डिवाइड बै टू इंटू ब्रैकेट टू ए प्लस आफ् एम माइनस वन डी सम आफ् एन टर्म्स अंदा इले एन बै टू बरते सो टू टू कैनसल एम डिवाइड बै एन एम डिवाइड बै एन ना बरकंडा सो एम डिवाइड बै एन ಈ ಎಂ ಡಿವೈಡ್ ಬೈ ಎನ್ ಇದೆಯಲ್ಲ ಆ ಕಡೆ ನಾವು ಏನು ಮಾಡ್ತೀವಿ ಈ ಎಂ ಎರಡು ಇದೆ ಸೊ ಇಲ್ಲಿ ಎಂ ಸ್ಕ್ವೇರ್ ಇಲ್ಲಿ ಎಂ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ಎನ್ ಸ್ಕ್ವೇರ್ ಇಲ್ಲಿ ಎನ್ ಕ್ಯಾನ್ಸಲ್ ಆಗುತ್ತೆ ಸೊ ಇದು ನಾವು ಎಂ ಬೈ ಎನ್ ಎಂ ಬೈ ಎನ್ ಬರುತ್ತಲ್ಲ ಸೊ ಎಂ ಬೈ ಎನ್ ಬರುತ್ತಲ್ಲ ನಾವು ಈ ಕಡೆ ಹೋದಾಗ ಏನಾದ್ರೆ ಎಂಟು ಆಗಿ ಎನ್ ಬೈ ಎಮ್ ಆಗುತ್ತೆ ಸೊ ಇಲ್ಲೊಂದು ಎನ್ನು ಇಲ್ಲೊಂದು ಸ್ಕ್ವೇರ್ ಇಲ್ಲೊಂದು ಎಮ್ ಇಲ್ಲೊಂದು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಂ ಬೈ ಎನ್ ಮಾತ್ರ ಸೊ ವಿಲ್ ಗೆಟ್ ಓನ್ಲಿ ಎಂ ಬೈ ಎನ್ ಸೊ ಇಲ್ಲಿ ಉಳಿದಿರೋದು ನಾವು ಎಂ ಎನ್ ಆ ಕಡೆ ಹೋಗ್ತೀವಲ್ಲ ಸೊ ಇಲ್ಲಿ ಟೂ ಎ ಪ್ಲಸ್ ಎಮ್ ಮೈನಸ್ ಒನ್ ಡಿ ಸೊ ಟೂ ಎ ಪ್ಲಸ್ ಎಮ್ ಮೈನಸ್ ಒನ್ ಡಿ ಡಿವೈಡ್ ಬೈ ಟೂ ಎ ಮೈನಸ್ ಟೂ ಎ ಇಂಟು ಬ್ರಾಕೆಟ್ ಎನ್ ಮೈನಸ್ ಒನ್ ಡಿ ಸೊ ಇದು ಆ್ಯಸ್ ಇಟ್ ಈಸ್ ಆಗಿ ನಾನು ಬರ್ಕೊಂಡಿದ್ದೀನಿ ಸೊ ನಾವು ಇಲ್ಲಿ ಇಲ್ಲೊಂದು ಇದನ್ನು ಇಟ್ ಬಿಕಮ್ ಇಕ್ವೇಷನ್ ಸೊ ಇಲ್ಲಿ ಎನ್ ಇದೆ ಸೊ ಕನ್ಫರ್ಮ್ ಮಾಡ್ಕೊಬಿಟ್ರೆ ಇದು ಎನ್ ಇದೆ ಸೊ ಎಮ್ ಬೈ ಎನ್ ಸೊ ಇಲ್ಲಿ ಎಮ್ ಸ್ಕ್ವೇರ್ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ ಅಲ್ಲ ಸೊ ಎಮ್ ಆ್ಯಂಡ್ ಎನ್ ಓನ್ಲಿ ಲೆಫ್ಟ್ ಕೆಲವೊಂದು ಸ್ಟೆಪ್ಸ್ ನಾನು ಸ್ಕಿಪ್ ಮಾಡೀನಿ ನೀವು ಅದೇ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಮಾಡಬಹುದು ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಎಮ್ ವ್ಯಾಲ್ಯೂ ಟೂ ಎಮ್ ಮೈನಸ್ ಒನ್ ಪುಟ್ ಮಾಡ್ತೀನಿ ಎನ್ ವ್ಯಾಲ್ಯೂ ಟೂ ಎನ್ ಮೈನಸ್ ವ್ಯಾಲ್ಯೂ ಸೊ ಒಂದು ಸಮೀಕರಣದಲ್ಲಿ ನಾವು ಎರಡೂ ಬದಿಯಲ್ಲಿ ಸೇಮ್ ವ್ಯಾಲ್ಯೂ ಪುಟ್ ಮಾಡ್ಬೋದು ಅವು ಕ್ಯಾನ್ಸಲ್ ಆಗಿ ಮತ್ತೆ ಯಾವುದೇ ರೀತಿಯ ಆನ್ಸರ್ ಬರುತ್ತೆ ಅಂತ ಅರ್ಥ ಸೊ ನಾವು ಇಲ್ಲಿ ನಮಗೆ ಬೇಕಾಗಿರುವ ಒಂದು ರೀತಿಯಲ್ಲಿ ಸಾಧನೆ ಮಾಡಬೇಕಾದಾಗ ಎಮ್ ವ್ಯಾಲ್ಯೂ ಏನು ಟೂ ಎಮ್ ಮೈನಸ್ ಒನ್ ಮತ್ತು ಎನ್ ವ್ಯಾಲ್ಯೂ ಏನು ಟೂ ಎನ್ ಮೈನಸ್ ಒನ್ ಎರಡೂ ಕಡೆ ವಿ ಪ್ಲೇಸ್ ವಿ ಪುಟ್ ಎಮ್ ವ್ಯಾಲ್ಯೂ ಆ್ಯಂಡ್ ಎನ್ ವ್ಯಾಲ್ಯೂ ಆನ್ ಬೋತ್ ಸೈಡ್ಸ್ ಆಫ್ ದಿಸ್ ಇಕ್ವೇಷನ್ ಸೊ ಪುಟ್ ದ ಎಮ್ ವ್ಯಾಲ್ಯೂ ಸೊ ಎಮ್ ವ್ಯಾಲ್ಯೂ ಅಂದಾಗ ಎಮ್ ಇಲ್ಲಿದೆ ಸೊ ಇಲ್ಲಿ ಟೂ ಎಮ್ ಟೂ ಎ ಆಸ್ ಇಟ್ ಇಸ್ ಟೂ ಎ ಆಸ್ ಇಟ್ ಎಮ್ ಎಮ್ ಪ್ಲೇಸಲ್ಲಿನೂ ಟೂ ಎಮ್ ಮೈನಸ್ ಒನ್ ಅದೇ ಮೈನಸ್ ಒನ್ ಆಸ್ ಇಟ್ ಈಸ್ ಸೊ ಇದೇ ರೀತಿಯಲ್ಲಿ ಈ ಕಡೆ ಎಮ್ ಇದೆ ಎಮ್ ಪ್ಲೇಸಲ್ಲಿ ಟೂ ಎಮ್ ಮೈನಸ್ ಒನ್ ಇದು ಆಸ್ ಇಟ್ ಈಸ್ ಆಗಿ ಟೂ ಎಮ್ ಪ್ಲೇಸ್ ಮೈನಸ್ ಒನ್ ನೆಕ್ಸ್ಟ್ ಇಲ್ಲಿ ಟೂ ಎ ಆಸ್ ಇಟ್ ಈಸ್ ಈ ಟೂ ಎ ಆಸ್ ಇಟ್ ಈಸ್ ಸೊ ಎನ್ ಪ್ಲೇಸಲ್ಲಿ ಟೂ ಎನ್ ಮೈನಸ್ ಒನ್ ಸೊ ಈ ಮೈನಸ್ ಒನ್ ಆಸ್ ಇಟ್ ಈಸ್ ಮತ್ತು ಡಿ ಆಸ್ ಇಟ್ ಈಸ್ ಸೊ ನೆಕ್ಸ್ಟ್ ಏನು ಟೂ ಎನ್ ಮೈನಸ್ ಒನ್ ಅದೇ ರೀತಿಯಲ್ಲಿ ಇಲ್ಲಿರುತ್ತದೆ ಸೊ ಇಲ್ಲಿ ನಾವು ಬ್ರಾಕೆಟ್ ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಟೂ ಎ ಆಸ್ ಇಟ್ ಈಸ್ ಸೊ ಇಲ್ಲಿ ಮೈನಸ್ ಒನ್ ಮೈನಸ್ ಟು ಆಗುತ್ತೆ ಸೊ ನೆಕ್ಸ್ಟ್ ಎಲ್ಲ ಆಸ್ ಇಟ್ ಈಸ್ ಇದೆ ಸೊ ಇಲ್ಲಿ ಕೂಡ ಮೈನಸ್ ಒನ್ ಮೈನಸ್ ಟು ಆಗುತ್ತೆ ಸೊ ಎಲ್ಲ ಕಡೆ ಟೂ ಇದೆ ಟೂ ಅನ್ನು ನಾವು ಕಾಮನ್ ತೆಗೆದುಕೊಂಡಾಗ ಇಲ್ಲಿ ಏನು ಬರುತ್ತೆ ಅಂದಾಗ ಸೊ ಇಲ್ಲಿ ಇಲ್ಲಿ ಟೂ ಇಲ್ಲಿ ಟೂ ಕಾಮನ್ ತೊಗೊಂಡಾಗ ಸೊ ಎ ಇಲ್ಲಿ ಉಳಿತೆ ಸೊ ಇಲ್ಲಿ ಎರಡು ಜಾಗ ಟೂ ಹೋದಾಗ ಎಮ್ ಮೈನಸ್ ಒನ್ ಆಗುತ್ತೆ ಎಮ್ ಮೈನಸ್ ಒನ್ ಡಿ ಇಲ್ಲೂ ಕೂಡ ಸೇಮ್ ಆಗಿ ಟೂ ಕಾಮ್ ಸೊ ಟೂ ಟೂ ಇಲ್ಲಿ ಕ್ಯಾನ್ಸಲ್ ಸೊ ಏನು ಉಳಿತೆ ಅಂದಾಗ ಎ ಪ್ಲಸ್ ಆಫ್ ಎಮ್ ಮೈನಸ್ ಒನ್ ಇಂಟು ಡಿ ಆ್ಯಂಡ್ ಡಿವೈಡ್ ಬೈ ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ ಡಿವೈಡ್ ಬೈ ಎ ಅಂದರೆ ಎ ಪ್ಲಸ್ ಆಫ್ ಎಮ್ ಮೈನಸ್ ಒನ್ ಇಂಟು ಡಿ ಈಸ್ ಎ ಎಮ್ ಟರ್ಮ್ ಅಂತ ಎಮ್ಮನೇ ಪದ ಅಂತ ಎಮ್ಮನೇ ಪದ ಅಂತ ಅರ್ಥ ಇಲ್ಲಿ ಎನ್ ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ ಈಸ್ ಎ ಎಂತ ಟರ್ಮ್ ಅಂತ ಅರ್ಥ ಸೊ ಎಂತ್ ಟರ್ಮ್ ಇದು ಮೇಲಿಂದು ಎಮ್ಮನೇ ಪದ ಕೆಳಗಿಂದು ಎನ್ನೇ ಪದ ಆಗಿದೆ ಅಂತ ಅರ್ಥ ಸೊ ಎಂತ್ ಟರ್ಮ್ ಡಿವೈಡ್ ಬೈ ಎಂತ್ ಟರ್ಮ್ ಸೊ ಎಮ್ಮನೇ ಪದ ಡಿಪ್ ಆಗಲಿ ಎನ್ನೇ ಪದ ಸಮನಾಗಿದೆ ಇಲ್ಲಿ ಉಳಿದಿರೋದೇನು ಸೊ ಎಮ್ ಮೈನಸ್ ಎಮ್ ಮೈನಸ್ ಟೂ ಎಮ್ ಮೈನಸ್ ಒನ್ ಆ್ಯಂಡ್ ಟೂ ಎನ್ ಮೈನಸ್ ಒನ್ ಸೊ ಅದರಂದರೆ ಎಮ್ಮನೇ ಪದ ಭಾಗಿಲೆ ಎನ್ನೇ ಪದ ಸಮನಾಗಿದೆ ಎರಡು ಎಮ್ ಮೈನಸ್ ಒನ್ ಡಿವೈಡ್ ಬೈ ಎರಡು ಎನ್ ಮೈನಸ್ ಒನ್ ಎರಡು ಎನ್ ಮೈನಸ್ ಒನ್ ಬಂದಿದೆ ಅಂತ ಅರ್ಥ ಇದು ಒಂದು ಸಾಧನೆ ನಾವು ಮಾಡಿದ್ದೀವಿ ಅಂತ ಅರ್ಥ ಹೌದಲ್ಲ ಫ್ರೆಂಡ್ಸ್ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನೊಂದು ಸಲ ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಸಲ ನೋಡಿದಾಗ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಸೊ ಈ ವಿಡಿಯೋನು ರಿವೈಂಡ್ ಮಾಡಿ ಕೂಡ ನೀವು ನೋಡಬಹುದು ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದಾಗ ಎ ಮ್ಯಾನ್ ಸ್ಟಾರ್ಟ್ಸ್ ರೀಪೇಯಿಂಗ್ ಎ ಲೋನ್ ಒಂದು ಲೋನ್ ಇದೆ ಲೋನ್ ರೀಪೇ ಮಾಡ್ತಾ ಇದ್ದಾನೆ ಟೈಮ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು 100 ರೂಪಾಯಿ ಮತ್ತು ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ನ 5 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 100 ರೂಪಾಯಿ ಎರಡನೇ ಇನ್ಸ್ಟಾಲ್ಮೆಂಟ್ 105 ರೂಪಾಯಿ ಮೂರನೇ ಇನ್ಸ್ಟಾಲ್ಮೆಂಟ್ 110 ರೂಪಾಯಿ ಈ ರೀತಿ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅಂದರೆ ಇಲ್ಲಿ ಪ್ರಶ್ನೆನ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ 30 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಅವನು ಪಾವತಿಸೋ ಒಟ್ಟು ಮೊತ್ತವನ್ನು ಕಂಡುಹಿಡಿದು ಮಾಡಿದ್ದೀನಿ ಅವರು ಕೇಳಿರೋ ಪ್ರಶ್ನೆ 30ನೇ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡುವ ಹಣ ಎಷ್ಟು ಈ ಎರಡೂ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ ಪ್ರಶ್ನೆಯನ್ನು ನಿಮಗೆ ಅರ್ಥ ಆಗಲಿ ಅಂತ ನಾನು ಸ್ವಲ್ಪ ಪ್ರಶ್ನೆಯನ್ನು ಚೇಂಜ್ ಮಾಡಿ ಮಾಡ್ತಾ ಇದ್ದೀನಿ ಸೊ ವಿ ನೀಡ್ ಟು ಫೈಂಡ್ ಔಟ್ ದ ಗಿವನ್ ಕ್ವಶನ್ ಈಸ್ ಫೈಂಡ್ ದ ಅಮೌಂಟ್ ವಾಟ್ ಅಮೌಂಟ್ ಹಿ ಪೇಡ್ ಇನ್ 30th ಇನ್ಸ್ಟಾಲ್ಮೆಂಟ್ 30ನೇ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿರುವ ಹಣ ಎಷ್ಟು ಆ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೂಡ ನೀವು ನೆನ್ಪಿಟ್ಕೊಳ್ರಿ ಒಟ್ಟು 30 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಪಾವತಿಸಿದ ಒಟ್ಟು ಮೊತ್ತ ಎಷ್ಟು ಒಟ್ಟು ಮೊತ್ತ ಅಂದಾಗ ನಾವು ಸಮ್ ಫೈಂಡ್ ಮಾಡಬೇಕು 30ನೇ ಇನ್ಸ್ಟಾಲ್ಮೆಂಟ್ ಅಂದಾಗ ಎ ಎನ್ ಫೈಂಡ್ ಮಾಡಬೇಕು ಇಷ್ಟೇ ಇದು ಡಿಫ್ರೆನ್ಸ್ ಸೊ ನಾನು ಮೊದಲು ಏನು ಮಾಡ್ತೀನಿ ಫಸ್ಟಿಗೆ ಸಮ್ ಫೈಂಡ್ ಮಾಡ್ತೀನಿ ಆನಂತರ ಎ ಎನ್ ಅಂದರೆ 30ನೇ ಕಂತಿನಲ್ಲಿ ಪಾವತಿಸುವ ಹಣವನ್ನು ನಾನು ಸೊ 30 ಕಂತುಗಳಲ್ಲಿ ಪಾವತಿಸಿದ ಹಣ ಎಷ್ಟು 30ನೇ ಕಂತಿನಲ್ಲಿ ಪಾವತಿಸಿದ ಹಣ ಎಷ್ಟು ಸೊ ನಮಗಿಲ್ಲಿ ಟೋಟಲ್ ಅಮೌಂಟ್ ಅಂದಾಗ ಮೊದಲನೇ ಕಂತಿನಲ್ಲಿ ಮೊದಲನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು 30ನೇ ತಿಂಗಳು ಸೊ ಮೊದಲನೇ ತಿಂಗಳು ಎಷ್ಟು 100 ಎರಡನೇ ತಿಂಗಳು 105 ಮೂರನೇ ತಿಂಗಳು 110 ಈ ರೀತಿ 30 ತಿಂಗಳು ಭಾವಿಸ್ತೇನೆ ಅಂತ ಅರ್ಥ ಸೊ 30 ತಿಂಗಳಾದಾಗ ನಾವು ಇಲ್ಲಿ ಎ ವ್ಯಾಲ್ಯೂ ಎಷ್ಟಾಗಿದೆ ಎ ವ್ಯಾಲ್ಯೂ 10 100 ಆಗಿದೆ ಸೊ ಡಿ ವ್ಯಾಲ್ಯೂ ಎಷ್ಟು 5 ಆಗಿದೆ ಸೊ ನೇರವಾಗಿ ನಾವು ಸೂತ್ರದಲ್ಲಿ ಬೆಳೆಯನ್ನು ತುಂಬಿದಾಗ ನಮಗೆ ಸೊ ಎಸ್ ಎನ್ ಇಸ್ಕೊಂಡು ಏನಿದೆ ಫಾರ್ಮುಲಾ ಎಸ್ ಎನ್ ಇಸ್ಕೊಂಡು ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಡಿ ಎ ಸಾರಿ ಎಸ್ ಎನ್ ಇಸ್ಕೊಂಡು ಎನ್ ಬೈ ಟು ಇಂಟು ಬಗ್ಗೆ 2a+ ಆಫ್ ಎನ್ ಮೈನಸ್ ಒನ್ ಡಿ ಸೊ ಇಲ್ಲಿ ಎನ್ ಬೈ ಟು ಅಂದಾಗ 32 ಎ ಟೂ ಎ ಅಂದಾಗ 100 ಸೊ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಅಂದಾಗ 30 ಮೈನಸ್ 1 ಇಸ್ 29 ಇಂಟು ಡಿ ವ್ಯಾಲ್ಯೂ ಇಸ್ 5 ಸೊ ಇವೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಈ ರೀತಿ ಲೆಕ್ಕಗಳು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ರೆಡಿ ಸೊ ಅದಕ್ಕಾಗಿ ನಾನು ಕ್ಯಾಲ್ಕುಲೇಷನ್ ಎಲ್ಲ ತಿಳಿಸೋಕೆ ಹೋಗಲ್ಲ
सो नेक्स्ट इल्ली नाउ नेर फाइंड मैं 5175 ही पेड इन टोटल हाउ मेनी इंस्टॉलमेंट्स 30 इयर टोटल अमाउंट ही पेड फ्रॉम इंक्लूडिंग फर्स्ट सेकंड ऑल इंस्टॉलमेंट सम ऑफ ऑल इंस्टॉलमेंट्स अंत अर्थ सो नमी मूवे कंत पावत हण यु सो मूवे कंत पावत एवत्त ए प्लस 29 ए वैल्यू एस्टू 100 29 डिग्री सो 29 डी वैल्यू एस्टू 5 सो इल डी वैल्यू 5 बरकोट्रे 29 सॉरी 15 आगे 5 बरकोट्रे सो 29 5 245 245 प्लस 100 विल बी 345 ಅಂದ್ರೆ 30ನೇ ಕಂತಿನಲ್ಲಿ ಆ ವ್ಯಕ್ತಿಯು ಪಾವತಿಸಿದ ಹಣ ಸೋ ಪೇಡ್ ಅಮೌಂಟ್ ಇನ್ 30th ಇನ್ಸ್ಟಾಲ್ಮೆಂಟ್ ಇಸ್ 345 ಆಗಿದೆ ಅಂತ ಅರ್ಥ ಸೋ ಈ ರೀತಿಯ ಪ್ರಶ್ನೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಅಂತ ಅರ್ಥ ಇಲ್ಲೊಂದು ಪ್ರಶ್ನೆ ಇದೆ ಫ್ರೆಂಡ್ಸ್ ಇದು ಪ್ರಶ್ನೆ ಸ್ವಲ್ಪ ಇಂಟರೆಸ್ಟಿಂಗ್ ಇದೆ ಸೋ ಇಲ್ಲಿ ಏನು ಪ್ರಶ್ನೆ ಇದೆ ಅಂದಾಗ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪಾಲಿಗೋನ್ ಇಸ್ 5 ಡಿಗ್ರಿ ಒಂದು ಬಹುಭುಜಾಕೃತಿಯ ಎರಡು ಕ್ರಮಾನುಗತ ಕೋನಗಳ ನಡುವಿನ ವ್ಯತ್ಯಾಸ 5 ಡಿಗ್ರಿ ಆಗಿದೆ ಮತ್ತು ಅದರಲ್ಲಿ ಅತಿ ಚಿಕ್ಕ ಕೋನ 120 ಡಿಗ್ರಿ ಆದರೆ ಅದು ಆ ಬಹುಭುಜಾಕೃತಿಯಲ್ಲಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ನಮ್ಗೆ ಕೇಳಿದ್ರೆ ವಾಟ್ ಈಸ್ ದ ಕ್ವಶನ್ ದಿ ಆಸ್ಕ್ ಮೀನ್ಸ್ ದೇರ್ ಈಸ್ ಎ ಪಾಲಿಗೋನ್ ಇಸ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಆ್ಯಂಗಲ್ಸ್ ಇಸ್ 5 ಡಿಗ್ರಿ ಆ್ಯಂಡ್ ಸ್ಮಾಲೆಸ್ಟ್ ಆ್ಯಂಗಲ್ ಇಸ್ 120 ಡಿಗ್ರಿ ದೆನ್ ಹೌ ಮೆನಿ ಸೈಡ್ಸ್ ದ ಪಾಲಿಗೋನ್ ಹ್ಯಾವ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಮ್ಗೆ ಗೊತ್ತಿರೋ ಹಾಗೆ ಒಂದು ಯಾವುದೇ ಪಾಲಿಗೋನ್ ಅದರಲ್ಲಿ ಎನ್ ಸೈಡ್ಸ್ ಇವೆ ಅಂದಾಗ ಆ ಎನ್ ಸೈಡ್ಸ್ ಇದ್ದಾಗ ಅದರ ಎನ್ ಆ್ಯಂಗಲ್ಸ್ನ ಪ್ಲಸ್ ಮಾಡಿದಾಗ ಸಿಗುವಂತಹ ಆನ್ಸರ್ ಏನಂದಾಗ ಸೊ ಎನ್ ಮೈನಸ್ ಟೂ ಇಂಟು ದ ಬ್ರ್ಯಾಕೆಟ್ 180 ಆರ್ 180 ಇಂಟು ಒನ್ ಮೈನಸ್ ಟೂ ಅಂತಲೂ ಬರ್ಕೋಬೋದು ಸೊ ದಿಸ್ ಇಸ್ ಅ ಸಮ್ ಆಫ್ ಎನ್ ಆ್ಯಂಗಲ್ಸ್ ಇನ್ ಎ ಎನ್ ಪಾಲಿಗೋನ್ ಎನ್ ಅಂದರೆ ಒಂದು 10 ಬಾಹುಗಳಿದ್ದಾಗ ಎನ್ ಬೆಲೆ 10 ರಿಪ್ಲೇಸ್ ಮಾಡ್ತೀವಿ ಸೊ ಎನ್ ಬೆಲೆ 9 ಇದ್ದಾಗ ಎನ್ ಬೆಲೆ 9 ರಿಪ್ಲೇಸ್ ಮಾಡ್ತೀವಿ ಸೊ 9 ಬಾಹುಗಳಿದ್ದಾರೆ ಸೊ ಡೆಕಗಾನ್ ನ್ಯಾನೋಗಾನ್ ಸೊ ಯಾವುದೇ ಒಂದು ಅದು ಬಹುಭುಜಾಕೃತಿ ಆಗಲಿ ದಶಭುಜಾಕೃತಿ ಆಗಲಿ ಏನಿರಲಿ ಸೊ ಬಾಹುಗಳ ಸಂಖ್ಯೆ ನಾವು ಏನು ತಿಳಿದುಕೊಳ್ಳೋಣ ಸೊ ವಿ ಹ್ಯಾವ್ ಲೆಟ್ ದ ನಂಬರ್ ಆಫ್ ಸೈಡ್ಸ್ ಬಿ ಎನ್ ಸೊ ಇಲ್ಲಿ ಎನ್ ಬಾಹುಗಳಿರೋ ಬಹುಭುಜಾಕೃತಿ ಕೋನಗಳ ಮೊತ್ತ ಸೊ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇನ್ ಎನ್ ಗಾನ್ ಈಸ್ 180 ಇಂಟು ಎನ್ ಮೈನಸ್ ಟು ನಾವು ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಸೊ ಈ ಬೆಲೆಯನ್ನು ನಾವು ಆದರಿಸೋಣ ಸೊ ಫಸ್ಟ್ ಆ್ಯಂಗಲ್ ಎಷ್ಟಾಗಿದೆ ಸ್ಮಾಲೆಸ್ಟ್ ಆ್ಯಂಗಲ್ ಇಸ್ 120 ಸೊ ನಾವು ಡಿಫ್ರೆನ್ಸ್ 5 ಇದೆ ಅಂದಾಗ ನಾವು 5 ಆ್ಯಂಗಲ್ ಹೆಚ್ಚಾಗ್ತಾ ಇದೆ ಅಂತ ಅರ್ಥ ಸೊ ಸೆಕೆಂಡ್ ಅದರ ಪಕ್ಕದಲ್ಲಿರೋ ಆ್ಯಂಗಲ್ ಎಷ್ಟಾಗುತ್ತೆ 125 ಅದರ ಪಕ್ಕದಲ್ಲಿರೋ ಆ್ಯಂಗಲ್ ಎಷ್ಟಾಗುತ್ತೆ 130 ಸೊ ಇದೇ ರೀತಿಯಲ್ಲಿ ಹೆಚ್ಚಿಗಾಗ್ತಾ ಹೋಗುತ್ತೆ ಅಂತ ಅರ್ಥ ಸೊ ನಾವೀಗ ಇಲ್ಲಿ ಎಷ್ಟು ಎನ್ ಕೋನಗಳಿವೆ ಎನ್ ಬಾಹುಗಳಿದ್ರೆ ಎನ್ ಕೋನಗಳಿರುತ್ತವೆ ಅಂತ ಅರ್ಥ ಸೊ ಇಫ್ ದ ಸೈಡ್ಸ್ ಆರ್ ಎನ್ ಎನ್ ಆ್ಯಂಗಲ್ಸ್ ಆರ್ ದೇರ್ ಸೊ ಎ ಈಸ್ ಈಕ್ವಲ್ ಟು 120 ಡಿ ಈಸ್ 5 ಆ್ಯಂಡ್ ಎನ್ ಈಸ್ ಎನ್ ಸೊ ನಾವೇನು ಇಲ್ಲಿ ಸಮ್ ನಮ್ಗೆ ಇಲ್ಲಿ ಸಮ್ ಕೊಟ್ಟಿದ್ದಾರೆ ಸೊ ಸಮ್ ಆಫ್ ಎನ್ ಟರ್ಮ್ಸ್ ಸೊ ವಿ ಯೂಸ್ ಎಸ್ ಎನ್ ಫಾರ್ಮುಲಾ ಎಸ್ ಎನ್ ಈಸ್ಕೊಂಡು ಎನ್ ಡಿವೈಡ್ ಬೈ ಟು ಇಂಟು ಬ್ರಾಕೆಟ್ 2 ಎ ಪ್ಲಸ್ ಆಫ್ ಎನ್ ಮೈನಸ್ 180 ಸೊ ನಾನೀಗ ಎಸ್ ಎನ್ ಅಂದರೆ ಮೊತ್ತ ನಮಗೆ ಒಂದು ಬಹುಭುಜಾಕೃತಿಯಲ್ಲಿ ಎಲ್ಲ ಕೋನಗಳ ಮೊತ್ತ ಏನಾಗುತ್ತೆ 180 ಇಂಟು ಬ್ರಾಕೆಟ್ ಎನ್ ಮೈನಸ್ 2 ಆಗುತ್ತೆ ಸೊ ದಿಸ್ ಇಸ್ ಎ ಸಮ್ ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಎಸ್ ಎನ್ ವ್ಯಾಲ್ಯೂ ನಾವು ನಾನು ಯಾಕೆ ತೊಗೊಂಡಿದ್ದೆ ಅಂದಾಗ ಸೊ ದಿಸ್ ಇಸ್ ಎ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಆಫ್ ಎನ್ ಪಾಲಿಗಾನ್ ಸೊ ಸಮ್ ಅಂದಾಗ ಎಸ್ ಎನ್ ಸೊ ಎಸ್ ಎನ್ ವ್ಯಾಲ್ಯೂ ವಿಲ್ ದಿಸ್ ಅಂತ ಅರ್ಥ ಸೊ ಎನ್ ವ್ಯಾಲ್ಯೂ ಗೊತ್ತಾ ಸೊ ಎನ್ ಬೈ ಟು ಇಂಟು ಬ್ರಾಕೆಟ್ 2 ಎ ಪ್ಲಸ್ ಆಫ್ ಎನ್ ಮೈನಸ್ 1 ಡಿ ಸಾಲ್ವ್ ಮಾಡಿ ಸೊ ಇಲ್ಲಿ ನಾನು ಇಲ್ಲಿ ಮಲ್ಟಿ ಬ್ರ್ಯಾಕೆಟ್ ಸಾಲ್ವ್ ಮಾಡಿದಾಗ 180 ಇಂಟು ಸೊ ಇಲ್ಲಿ ಇಲ್ಲಿ 2 ಅನ್ನು ನಾವು ಈಗ ತೆಗೆದುಕೊಂಡಾಗ ಸೊ 280 ಇಂಟು ಸೊ 2 ಇಲ್ಲಿ ಮಲ್ಟಿಪ್ಲೈ 360 ಇಂಟು ಬ್ರಾಕೆಟ್ ಎನ್ ಮೈನಸ್ 2 ಎಸ್ ಡಿಸ್ ಸೊ ಎನ್ ಇಂಟು ಬ್ರಾಕೆಟ್ 120 ಇಂಟು 2 ಇಸ್ 240 ಸೊ ಎನ್ ಇಂಟು 5 ಇಸ್ 5 ಎನ್ ಎನ್ ಇಂಟು 5 ಇಂಟು 1 ಇಸ್ ಮೈನಸ್ 5 ಸೊ 240 ಮೈನಸ್ 5 ವಿತ್ 235 ಸೊ ಇಲ್ಲಿ ನಾವು ಎನ್ಲಿಂದ ಮಲ್ಟಿಪ್ಲೈ ಮಾಡಿದಾಗ 235 ಇಂಟು ಎನ್ ಇಸ್ 235 ಎನ್ ಸೊ ಇಲ್ಲಿ 5 ಎನ್ ಇದೆ 5 ಎನ್ ಇಂಟು ಎನ್ ಇಸ್ 5 ಎನ್ ಸ್ಕ್ವಯರ್ ಸೊ ನಾವು ಇದು ವರ್ಗ ಸಮೀಕರಣಕ್ಕೆ ಆದರ್ಶ ರೂಪದಾಗ ಪರಿವರ್ತಿಸಿದಾಗ ಏನಾಗುತ್ತೆ ಅಂದಾಗ ಸೊ 5 ಎನ್ ಸ್ಕ್ವಯರ್ ಪ್ಲಸ್ 235 ಎನ್ ಇದು ಏನಾಗುತ್ತೆ ಅಂದಾಗ ಸೊ ಇದು ಪ್ಲಸ್ 360 ಇಲ್ಲಿ ಮೈನಸ್ ಬರುತ್ತೆ ಸೊ ಮೈನಸ್ 320 720 ವಿಲ್ ಪ್ಲಸ್ 720 ಆಗುತ್ತೆ ಅವೆಲ್ಲ ನಾವು ಸೈಡ್ ಚೇಂಜ್ ಮಾಡಿದ್ವಿ ಅಂತ ಅರ್ಥ ಸೊ ಇವೆಲ್ಲ ನಾವು ಇಲ್ಲಿ ಸಾಲ್ವ್ ಮಾಡಿದಾಗ ಮೈನಸ್ 5 ಎನ್ ಸ್ಕ್ವಯರ್ ಇವೆರಡು ಮೈನಸ್ ಮಾಡಿದಾಗ 360 ಮೈನಸ್ 235 ವಿಲ್ ಬಿ ಮೈನಸ್ 125 ಎನ್ ಆ್ಯಂಡ್ 720 ಇವೆಲ್ಲವೂ 5 125 ಆ್ಯಂಡ್ 720 ವಿಲ್ ಡಿವೈಡ್ ಬೈ 5 ಸೊ ಡಿವೈಡ್ ಹೋಲ್ ಇಕ್ವೇಷನ್ ಡಿವೈಡ್ ಬೈ 5 ಸೊ ವಿಲ್ ಗೆಟ್ ಸೊ ಎನ್ ಸ್ಕ್ವಯರ್ ಮೈನಸ್ 5 ಎನ್ ಪ್ಲಸ್ 144 ಇಸ್ ಕೊಟ್ಟು 0 ನಾನು ಇಲ್ಲಿ 144 ಇಲ್ಲಿ 1 ಇದೆ ಎನ್ ಸ್ಕ್ವಯರ್ ಏನು ಇಲ್ಲಿ ಎನ್ ನ ಕೋಎಫಿಷಿಯೆಂಟ್ ಎಷ್ಟಾಗಿದೆ ಎನ್ ನ ಕೋಎಫಿಷಿಯೆಂಟ್ 1 ಇದೆ ಎನ್ ಸ್ಕ್ವಯರ್ದು ಸೊ ಎನ್ ಸ್ಕ್ವಯರ್ ಕೋಎಫಿಷಿಯೆಂಟ್ ಇಸ್ 1 ಆ್ಯಂಡ್ ಕಾನ್ಸ್ಟೆಂಟ್ ಇಸ್ 144 ಸೊ 144 ಇಂಟು 1 ಇಸ್ 144 144 ಅಂದಾಗ 99 144 144 ಅಂದಾಗ ನಾವೇನು 25 ಬೇಕಾದಾಗ ನಾವೇನು ಮಾಡ್ತೀವಿ ಅಂದಾಗ ಎರಡಕ್ಕೂ ಮೈನಸ್ ಮೈನಸನ್ನು ಪ್ಲೇಸ್ ಮಾಡಿದಾಗ ಸೊ ಮೈನಸ್ 16 ಮೈನಸ್ 9 ಇದು ಏನೋ ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ ನೀವು ಪ್ರಾಕ್ಟೀಸ್ ಮಾಡಿ ಇಂಥ ಪ್ರಾಬ್ಲಮ್ಸ್ ಕೂಡ ನೀವು ಸಾಲ್ವ್ ಮಾಡ್ಬೋದು ಇದ್ರ ಬಗ್ಗೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ನೀವು ಸಾಲ್ವ್ ಮಾಡ್ಕೊತೀರಿ ಸೊ ಎರಡು ಬೆಲೆ ಸಿಗುತ್ತೆ ಅಂತ ಅರ್ಥ ವಿಲ್ ಗೆಟ್ ಎರಡು ವ್ಯಾಲ್ಯೂ ಬೋತ್ ಏನು ಪ್ಲಸ್ 16 ಆ್ಯಂಡ್ ಮೈನಸ್ ಪ್ಲಸ್ 16 ಆ್ಯಂಡ್ ಪ್ಲಸ್ 9 ಸೊ ಪ್ಲಸ್ 16 ಎರಡು ಪ್ಲಸ್ ಇದ್ದಾಗ ನಾವು ಯಾವುದಕ್ಕೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸೊ ಅದಕ್ಕಾಗಿ ಅದು ಬಹುಭುಜಾಕೃತಿಯಲ್ಲಿ 16 ಬಾಹುಗಳು ಇರ್ಬೋದು ಅಥವಾ 9 ಬಾಹುಗಳು ಕೂಡ ಇರ್ಬೋದು ಸೊ ಐದರ್ದ ಚಾನ್ಸಸ್ ಆದರೆ ಸೊ ಅದು ಒಂದು 16 ಬಾಹುಗಳಿರುವ ಒಂದು ಬಹುಭುಜಾಕೃತಿ ಆಗಿರ್ಬೋದು ಇಟ್ ಮೇ ಹ್ಯಾವ್ ದ ಪಾಲಿಗಾನ್ ಮೇ ಹ್ಯಾವ್ 16 ಸೈಡ್ಸ್ ಆರ್ ದ ಪಾಲಿಗಾನ್ ಮೇ ಹ್ಯಾವ್ 9 ಸೈಡ್ಸ್ ಸೊ ಇಲ್ಲಿ ಆಗಿದೆ ಅಂತ ಅರ್ಥ ಸೊ ಇದಿಷ್ಟು ನಮ್ಮ ಇವತ್ತಿನ ಒಂದು ಪ್ರಾಬ್ಲಮ್
आगे सो इष्टु निमगे अर्थ आगे नानु भावस्तीनि सो इंत प्रॉब्लम्स नीवु सॉल्व माडि एपीयल्लि बहळष्टु विधद प्रश्नेगळु बरुत्तवे सो नीवु हेदरदे आ प्रश्नेयन्नु सरियागि अर्थ माडिकोंडु नीवु सॉल्व माडिदाग एपीयल्लि यावुदे ओंदु प्रश्नेयू कूड नावु सॉल्व माडबहुदु एपीयल्लि अप्लैड क्वेश्चन केळुव ओंदु संभावनीयते जास्ति इदे अदक्कागि जास्ति अप्लैड क्वेश्चन्स अन्नु प्राक्टीस माडि नीवु एनु माडबहुदु अंदाग हळे 10ने परीक्षेयल्लि केळिरुवंत अप्लैड क्वेश्चन्स कूड नीवु सॉल्व माडि प्राक्टीस माडि यावुदे ओंदु प्रश्ने निमगे बरदे इद्दाग अदर फोटोवन्नु तेगेदु नीवु वाट्सप् ग्रूपिगे कळिसि नानु ಸಾಲ್ವ್ ಮಾಡಲು ಪ್ರಯತ್ನಿಸ್ತೀನಿ ಸೊ ನನಗೆ ಬರದೇ ಇದ್ದ ಪಕ್ಷದಲ್ಲಿ ಬೇರೆ ಯಾರಿಗಾದರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಕೂಡ ಸಾಲ್ವ್ ಮಾಡ್ತೀನಿ ಅಂದರೆ ಮ್ಯಾಥ್ಸ್ ಹೇಗೆ ಹೇಗಿದೆ ಅಂದಾಗ ಎಲ್ಲರೂ ಎಲ್ಲವನ್ನು ಸಾಲ್ವ್ ಮಾಡಲು ಕೆಲವೊಂದು ಸಲ ಸಾಧ್ಯವಿಲ್ಲ ಅದಕ್ಕಾಗಿ ನಾವು ಎಲ್ಲರೂ ಎಲ್ಲರೂ ಜೊತೆ ಜೊತೆಗೆ ಚರ್ಚೆ ಮಾಡುತ್ತಾ ಕಲಿಯೋಣ ಎನ್ನುವ ಒಂದು ಮಾತು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಸೊ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು